ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ವೀಡಿಯೋ ಇಷ್ಟದ ಲೈಕ್ ಮಾಡ್ಬೋದು. ಇಲ್ಲಿ ಕೆಲವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದ್ಬಿಟ್ಟು ಬಂದಿಲ್ಲ, ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ. ಆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ, ಯಾವುದೇ ರೀತಿ ಮೆಂಡರಿಸ್ ಅಮೌಂಟ್ ಬಂದ್ಬಿಟ್ಟು ಮತ್ತು ಫೀಸ್ ರಿಮೆಸ್ಮೆಂಟ್ಗಳು ಸ್ಯಾಂಕ್ಷನ್ ಆಗಿರೋದಿಲ್ಲ. ಇಲ್ಲಿ ನೇಮ್ ಆಧಾರ್ ಮ್ಯಾಚ್ ಸಕ್ಸಸ್ ಆಗಿರುತ್ತೆ. ಇಲ್ಲಿ ಆಧಾರ್ ಸೆಟ್ಟಿಂಗ್ ಸ್ಟೇಟಸಲ್ಲಿ ಆಧಾರ್ ನಂಬರ್ ಇಸ್ ನಾಟ್ ಸೀಡೆಡ್ ಅಂತ ಇರುತ್ತೆ. ಇಂಥ ವಿದ್ಯಾರ್ಥಿಗಳು ನಿಮ್ಮ ಆಧಾರ್ ನಂಬರನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಅಮೌಂಟ್ ಕೂಡ ಬರುವುದಿಲ್ಲ. ನಂತರ ತಾಲೂಕು ಆಫೀಸ್ ವೆರಿಫಿಕೇಷನ್, ಯಾರು ವಿದ್ಯಾರ್ಥಿಗಳಿಗೆ ತಾಲೂಕು ಆಫೀಸ್ ವೆರಿಫಿಕೇಷನ್ ಇನ್ನೂ ಕೂಡ ಆಗಿಲ್ಲ, ಅವರು ಬೇಗ ತಾಲೂಕು ಆಫೀಸ್ಗೆ ಹೋಗಿ ವೆರಿಫೈ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಇನ್ನೂ ಕೂಡ ನಮಗೆ ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಗೋಗಿದೆ. ಯಾಕೆ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಆಗ್ಬೋದು. ನಂತರ ಇಲ್ಲಿ ನೇಮ್ ಆ್ಯಸ್ ಇನ್ ಮ್ಯಾದರ್ ಆಧಾರ್ ಮ್ಯಾಚ್ ಸಕ್ಸಸ್ ಅದು ಬಂದ್ಬಿಟ್ಟು ಸ್ಟೇಟಸ್ಸು, ನೇಮ್ ಆ್ಯಸ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ ಸಕ್ಸಸ್ಸು. ಇದು ಸಕ್ಸಸ್ ಅಂತ ಇಲ್ಲ ಅಂದರೆ, ಸಕ್ಸಸ್ ಹೊರತುಪಡಿಸಿ ಬೇರೆ ಏನಿದೆ ಅಂದರೆ, ನೀವು ನಿಮ್ಮ ಆಧಾರನ್ನು ಬೇಗ ಅಪ್ಡೇಟ್ ಮಾಡಬೇಕಾಗುತ್ತೆ. ಆಧಾರನ್ನು ಅಪ್ಡೇಟ್ ಮಾಡಿದ ನಂತರ ನೀವು ಅಲ್ಲಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಈ ಥರ ಇಲ್ಲಿ ಸಕ್ಸಸ್ ಅಂತ ಇದೆ, ಸಕ್ಸಸ್ ಅಂತ ಇದ್ದರೆ ನೋ ಪ್ರಾಬ್ಲಮ್, ಅಥವಾ ಇದು ಪೆಂಡಿಂಗ್ ಅಂತ ಇದ್ದರೆ, ಅಥವಾ ನಿಮ್ಮದು ಆಧಾರ್ ಇನ್ನೂ ಕೂಡ ಮ್ಯಾಚ್ ಆಗಿಲ್ಲ ಅಂತ ತೋರಿಸಿದ್ರೆ ನೀವೇ ನೋಡಬೇಕಾಗುತ್ತೆ. ನಿಮ್ಮ ಆಧಾರ್ ಸೆಂಟ್ರಿಗೆ ಹೋಗಿ ಅಥವಾ ನಿಮ್ಮದು ಏನಾದರೂ ಕರೆಕ್ಷನ್ ಇದ್ದರೆ ಆ ಕರೆಕ್ಷನ್ ಮಾಡಿಸ್ಬೇಕಾಗುತ್ತೆ. ಕರೆಕ್ಷನ್ ಮಾಡಿದ ನಂತರ ನೀವು ಓಕೆ ವಿದ್ಯಾರ್ಥಿಗಳೇ, ನೀವು ಕರೆಕ್ಷನ್ ಮಾಡಬೇಕಾಗುತ್ತೆ. ಕರೆಕ್ಷನ್ ಮಾಡಿದ ನಂತರ ಅಲ್ಲಿ ನೀವು ಎಸ್ ಎಸ್ ಬಿ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಸ್ಟೇಟಸ್ ಬರ್ಗೆ ಹೋಗಬೇಕಾಗುತ್ತೆ. ಸ್ಟೇಟಸ್ ಬರ್ಗೆ ಹೋದ ನಂತರ ಅಲ್ಲಿ ನಿಮಗೊಂದು ಕಾಲಮ್ ಇರುತ್ತೆ, ಅಪ್ಡೇಟ್ ನೇಮ್ ಆ್ಯಸ್ ಇನ್ ಆಧಾರ್ ಅಂತ. ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮದು ನೇಮನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಧಾರಿಂದು ಮ್ಯಾಚ್ ಆಗಲಿಲ್ಲ ಅಂದರೆ, ಇನ್ ಕೇಸ್ ಏನೇ ಪ್ರಾಬ್ಲಮ್ ಇದ್ದರೆ, ಅಲ್ಲಿ ಅಪ್ಡೇಟ್ ನೇಮ್ ಆ್ಯಸ್ ಇನ್ ಆಧಾರ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ನೀವು ನಿಮ್ಮ ಡೀಟೇಲ್ಸನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನೀವು ಆಧಾರಲ್ಲಿ ಕರೆಕ್ಷನ್ ಮಾಡಿಸಿದ ನಂತರ ಇಲ್ಲಿ ಬಂದು ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವೇ ಹೋಗಿ ಹೋಗಿ ನೀವೇ ಸುಮ್ಮನೆ ಅಪ್ಡೇಟ್ ಮಾಡಿದ್ರೆ ಅದು ತಗೊಳ್ಳೋ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಆಧಾರ್ ಮ್ಯಾಚಿಂಗ್ ಏನೂ ಆಗಿಲ್ಲ ಅಂದರೆ ಆಧಾರನ ಕರೆಕ್ಷನ್ ಮಾಡಿಸ್ಕೊಂಡ್ಬಿಟ್ಟು ಅಪ್ಡೇಟ್ ನೇಮ್ ಆ್ಯಸ್ ಇನ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ನಂತರ ಇನ್ ಕೇಸ್ ಎನಿ ಕಂಪ್ಲೇಂಟ್ ಇದ್ದರೆ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಲ್ಲಿ ಕಂಪ್ಲೇಂಟ್ ಮಾಡಿ. ನಂತರ ನೀವು ಮಾಡಿದ ಕಂಪ್ಲೇಂಟ್ ಏನಾಯಿತು ಅಂದರೆ ಕಂಪ್ಲೇಂಟ್ ಸ್ಟೇಟಸ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಮಾಡಿದ ಕಂಪ್ಲೇಂಟ್ ಏನಾಗುತ್ತೆ ಅಂತ ಮಾಹಿತಿ ಕೂಡ ಬರ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ಸ್ಕಾಲರ್ಶಿಪ್ ಯಾರು ಬಂದಿಲ್ಲ ಅವರು ವೆಯ್ಟ್ ಮಾಡಿ, ಅಮೌಂಟ್ ಪೆಂಡಿಂಗ್ ಇದ್ದರೆ ವೆಯ್ಟ್ ಮಾಡಿ. ಲಾಂಗ್ ಟೈಮ್ ಅಥವಾ 1 ಆರ್ 2 ಮಂತ್ ಮೇಲೆ ನಿಮ್ಮದು ಅಮೌಂಟ್ ಇನ್ನೂ ಪೆಂಡಿಂಗ್ ಇದ್ದರೆ, ಅಮೌಂಟ್ ಇನ್ನೂ ಸ್ಕಾಲರ್ಶಿಪ್ ಅಮೌಂಟಿನ ಪೆಂಡಿಂಗ್ ಇದ್ದರೆ, ಯಾವುದೇ ರೀತಿ ಬಂದಿಲ್ಲ ಅಂದರೆ ನೀವು ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಸ್ಯಾಂಕ್ಷನ್ ಆಗಿಲ್ಲ, ಇನ್ ಕೇಸ್ ಇನಿ ಕ್ವೇರಿ ಇದ್ದರೆ ನೀವು ಡಿಪಾರ್ಟ್ಮೆಂಟ್ ಕಾಲ್ ಮಾಡಬೇಕಾಗುತ್ತೆ, ಅಥವಾ ನೀವು ತಾಲೂಕು ಆಫೀಸ್ನ ಕಾಂಟ್ಯಾಕ್ಟ್ ಕೂಡ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು, ನಂತರ ವಿದ್ಯಾರ್ಥಿಗಳಿಗೆ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಾದರೆ, ಲೇಬರ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ಟೇಟಸ್ ಯಾರು ವಿದ್ಯಾರ್ಥಿಗಳಿಗೆ ಶೋ ಮಾಡ್ತಿಲ್ಲ ಅವರು ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ, ಡಿಪಾರ್ಟ್ಮೆಂಟಿಂದ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ, ನಂತರ ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಆದರೂ ಕೂಡ ಇನ್ನೂ ಕೂಡ ಯಾರಾದರೂ ಪ್ರಾಬ್ಲಮ್ನ ಅನುಭವಿಸ್ತಿದ್ರೆ ನೀವು ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಲೇಬರ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು 1 ಲಕ್ಷಾಂತರ ಅಪ್ಲಿಕೇಶನ್ ಇರ್ತವೆ, ಅವರು ವೆರಿಫೈ ಮಾಡಿ ನಂತರ ನಿಮಗೆ ಅಮೌಂಟ್ ಹಾಕ್ತಾರೆ. ಇನ್ ಕೇಸ್ ಡಿಪಾರ್ಟ್ಮೆಂಟ್ ಸ್ಟೇಟಸ್ ಶೋ ಮಾಡ್ತಿಲ್ಲ ಅಂದರೆ ನೀವು ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಸಾಲ್ವ್ ಮಾಡ್ಕೋಗುತ್ತೆ, ಅಥವಾ ಅಮೌಂಟ್ ಪೆಂಡಿಂಗ್ ಇದ್ದರೆ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಇಲ್ಲದ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ರಿಜೆಕ್ಟ್ ಆಗಿದೆ. ಯಾವುದಂದರೆ ಲೇಬರ್ ಸ್ಕಾಲರ್ಶಿಪ್ಪು, ಯಾಕಂದರೆ ಪೇರೆಂಟ್ ನೇಮ್ ಆಫ್ ದ ಸ್ಟೂಡೆಂಟ್ ಡಸ್ ನಾಟ್ ಮ್ಯಾಚ್ ವಿತ್ ದ ನೇಮ್ ಆಫ್ ದ ಲೇಬರ್ ಐಡಿ ಹೋಲ್ಡರ್. ಅಂದರೆ ನೀವು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ನಿಮ್ಮ ತಂದೆ ತಾಯಿ ಆಧಾರ್ ನಂಬರನ್ನು ಕೇಳ್ತದೆ. ಆಗ ನೀವು ನಿಮ್ಮ ತಂದೆ ತಾಯಿ ಆಧಾರ್ ನಂಬರನ್ನೇ ಕೊಟ್ಟಿರಬೇಕು. ಇನ್ ಕೇಸ್ ಮಿಸ್ಟೇಕ್ ಮಾಡಿದ್ರೆ ಕೂಡ ಈ ರೀತಿ ಮ್ಯಾಚಿಂಗ್ ಆಗದ್ರೆ ರಿಜೆಕ್ಟ್ ಆಗ್ಬೋದಾಗಿರ್ತದೆ, ಅಥವಾ ನಿಮ್ಮದು ಡಾಟಾ ಮಿಸ್ ಮ್ಯಾಚ್ ಆಗ್ಬೋದು. ನಿಮ್ಮ ತಂದೆ ತಾಯಿ ಹೆಸರು ಲೇಬರ್ ಕಾರ್ಡಲ್ಲಿ ಒಂಥರ ಇರುತ್ತೆ, ಅಥವಾ ನಿಮ್ಮ ಮಾಸ್ ಕಾರ್ಡಲ್ಲಿ ಒಂಥರ ಇರುತ್ತೆ, ಆ ರೀತಿ ಮಿಸ್ ಮ್ಯಾಚ್ ಆದರೆ ಇದೇ ರೀತಿ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಇನ್ ಕೇಸ್ ಈ ಥರ ರಿಜೆಕ್ಟ್ ಆದರೆ ನೀವು ಕರೆಕ್ಷನ್ ಮಾಡಿಸ್ಬೇಕಾಗುತ್ತೆ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದರ ರಿಜೆಕ್ಟ್ ಆದರೆ ಬರೋದಿಲ್ಲ, ನಿಮ್ಮದು ಆಧಾರ್ ಮ್ಯಾಚಿಂಗ್ ಆದರೂ ಕೂಡ ಈ ರೀತಿ ರಿಜೆಕ್ಟ್ ಆದರೆ ಬರೋದಿಲ್ಲ. ಅದನ್ನು ಕೂಡ ಕ್ರಾಸ್ ವೆರಿಫೈ ಮಾಡಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.